ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಮಾಡ್ತಾ ಇರೋ ಕಾರಣ ಏನು ಅಂತಂದ್ರೆ, ಹಲವಾರು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ JEE ಎಕ್ಸಾಮಿನ ರೀಶೆಡ್ಯೂಲ್ಡ್ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಆ ಡೇಟ್ಗಳು ನಂತರ ಕರ್ನಾಟಕ PUC ಬೋರ್ಡ್ನವರು ಅನೌನ್ಸ್ ಮಾಡಿರುವಂತಹ ಸೆಕೆಂಡ್ PUC ಎಕ್ಸಾಮಿನ ಡೇಟ್ಗಳು ಓವರ್ಲ್ಯಾಪ್ ಆಗ್ತಾ ಇದ್ದಾವೆ. ಮತ್ತೆ ಸೆಕೆಂಡ್ PUC ಎಕ್ಸಾಮಿನ ಫೈನಲ್ ಟೈಮ್ ಟೇಬಲ್ ಚೇಂಜ್ ಆಗತ್ತಾ ಅಂತ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದಾರೆ. ಈ ಹಿಂದೆ ಕರ್ನಾಟಕ PUC ಬೋರ್ಡ್ನವರು ಫೈನಲ್ ಟೈಮ್ ಟೇಬಲ್ ಅನ್ನು ಪ್ರಕಟಿಸಿದ್ರು, ನಂತರ ಅದನ್ನು ಚೇಂಜ್ ಮಾಡಿ ಮತ್ತೆ ಫೈನಲ್ ಟೈಮ್ ಟೇಬಲ್ ಅನ್ನು ಪ್ರಕಟಿಸಿದ್ರು. ಸರಿನಾ? ಈ ರೀತಿ ಚೇಂಜ್ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, JEE ಎಕ್ಸಾಮಿನ ಡೇಟ್ಸನ್ನು ಅನೌನ್ಸ್ ಮಾಡಿದ್ರು ಆವಾಗ, ಆ ಡೇಟ್ಗಳು ನಂತರ ಸೆಕೆಂಡ್ PUC ಫೈನಲ್ ಎಕ್ಸಾಮಿನ ಟೈಮ್ ಟೇಬಲ್ನಲ್ಲಿ ಇರುವಂತಹ ಡೇಟ್ಗಳು ಓವರ್ಲ್ಯಾಪ್ ಆಗ್ತಾ ಇದ್ವು. ಅದಕ್ಕೋಸ್ಕರ ಕರ್ನಾಟಕ PUC ಬೋರ್ಡ್ನವರು ಟೈಮ್ ಟೇಬಲನ್ನು ಚೇಂಜ್ ಮಾಡಿ ಮತ್ತೆ ಫೈನಲ್ ಟೈಮ್ ಟೇಬಲ್ ಅಂತ ಪ್ರಕಟಿಸಿದ್ರು. ಈಗ ಏನಾಯಿತು ಅಂತ ಹೇಳಿದ್ರೆ, JEE ಎಕ್ಸಾಮ್ ಏನಿತ್ತು ಅದರ ಡೇಟ್ಸನ್ನು ಮತ್ತೆ ಚೇಂಜ್ ಮಾಡಿದ್ರೆ, ಅಂದರೆ ರೀಶೆಡ್ಯೂಲ್ ಮಾಡಿದ್ದಾರೆ. ಆ ಡೇಟ್ಗಳು ನಂತರ ಈಗ ಅನೌನ್ಸ್ ಮಾಡಿರುವಂತಹ ಎಕ್ಸಾಮಿನ ಡೇಟ್ಗಳು ಏನಿದ್ದಾವೆ ಕರ್ನಾಟಕ PUC ಬೋರ್ಡ್ನವ್ರದ್ದು, ಅವೆರಡು ಓವರ್ಲ್ಯಾಪ್ ಆಗ್ತಾ ಇದ್ದಾವೆ. ಓವರ್ಲ್ಯಾಪ್ ಅಂದರೆ ಯಾವ್ದು ಅಂತ ಹೇಳಿದ್ರೆ, ಒಂದಿನ JEE ಎಕ್ಸಾಮ್ ಆಯಿತು, ಅದರ ಮಾರನೇ ದಿನಾನೇ ಕರ್ನಾಟಕ PUC ಬೋರ್ಡ್ನವರು ನಡೆಸುವಂತಹ ಎಕ್ಸಾಮ್ ಇರುತ್ತೆ. ಅಂದರೆ JEE ಎಕ್ಸಾಮನ್ನು ಯಾವ ವಿದ್ಯಾರ್ಥಿಗಳು ಬರೀತಾ ಇರ್ತಾರೋ ಅವರಿಗೆ ಜಾಸ್ತಿ ಗ್ಯಾಪ್ ಸಿಗಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ದಿನಾಂಕಗಳಲ್ಲಿ ಕೆಲವು ಬದಲಾವಣೆಗಳು ಆಗ್ಬೋದು. ಅಂತಂದರೆ ಒಂದು ಅಥವಾ ಎರಡು ಎಕ್ಸಾಮಿನ ದಿನಾಂಕಗಳಲ್ಲಿ ಬದಲಾವಣೆ ಆಗಬಹುದು, ಜಾಸ್ತಿ ಏನು ಚೇಂಜಸ್ ಆಗೋ ರೀತಿ ಕಾರಣದ. ಆದರೆ ಈ ವಿಷಯದ ಬಗ್ಗೆ ಇದುವರೆಗೆ ಕರ್ನಾಟಕ PUC ಬೋರ್ಡ್ನವರು ಹೊಸದಾಗಿ ಯಾವುದೊಂದು ಮಾಹಿತಿಯನ್ನು ನೀಡಿಲ್ಲ. ಏನು ಹೊಸ ಮಾಹಿತಿ ಬಂದರೆ ಆದಷ್ಟು ಬೇಗ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೇವೆ. ಈ ಚಾನಲ್ ಏನಿದೆ ಅದನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಂತರ ನಿಮ್ಮ ಸ್ಟಡಿ ಏನಿದೆ, ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ ಎಕ್ಸಾಮ್ಗೋಸ್ಕರ, JEE ಆಗಿರ್ಬೋದು ಅಥವಾ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಅದನ್ನು ಕಂಟಿನ್ಯೂ ಆಗಿ ಹಾಗೆ ಇಟ್ಕೊಂಡಿರಿ. ಅದರೊಳಗಡೆ ಏನು ಚೇಂಜಸ್ ಆಗಬಾರ್ದು. ಯಾವುದೇ ಹೊಸ ಮಾಹಿತಿ ಬಂದರೆ, ಅಂದರೆ ನಿಮ್ಮ ಕಾಲೇಜ್ನವರು ಅಥವಾ ನಾವು ಯೂಟ್ಯೂಬರ್ಸ್ ಯಾರದನ್ನು ಮಾಹಿತಿ ನೀಡ್ತೇವೆ, ಬಟ್ ನಿಮ್ಮ ಪ್ರಿಪ್ರೇಷನ್ ಏನಿದೆ ಅದನ್ನು ಈಗ ಯಾವ ರೀತಿ ಇದೆಯೋ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ಸರಿನಾ? ಜಾಸ್ತಿ ಟೆನ್ಸ್ ಆಗಬೇಡಿ, ರಿಲ್ಯಾಕ್ಸ್ ಆಗಿ ಓದ್ತಾ ಹೋಗಿ, ಎಕ್ಸಾಮ್ಸ್ ಎಲ್ಲದೂ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.